मडलक्की सेवे अंत बर्ताने चिन्नाभरण कद्दोय्ताने पूजे नेपदल्ली बंदु आभरण एगरिसि एस्केप आग्ताने बेंगळूरिनल्ली देवस्थान दोचुव कळ्ळ कोनेगू कूड अंधरागिद्दाने श्रीरामपुर पोलीसर बलेगे टेंपल कळ बिद्दिद्दाने कनिका परमेश्वरी टेंपल नल्ली कन्न हाकिदव अरेस्ट आगिद्दाने सीसीटीवियल्ली सरियागिदे कळ्ळन कै चळक पोलीसरिंद आरोपी यडेयूरिन कल्लेशनन्न बंधिसलागिदे खतरनाक टेंपल कळ्ळनन्न पोलीसरु वशक्के पडेदिद्दारे पूजे नेपदल्ली बंदु पूजारिगे गोत्तागदंते कदिद्दाने देवर मई मेलिरो आभरण एसगि एगरिसि मळ्ळनंते एस्केप आग्ता इद्द आयत देगुलदल्लि भक्तादिगळु कडिमे इरो टाइम नल्लि एंट्री आग्तारे आमेले आभरणगळन्न एस्केप माड्तारे आतन कळ्ळतनद दृश्यगळु सिसि क्यामेरादल्लि सेरे आगिदे ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಆತ ಕಳತನ ಮಾಡಿರುವಂತ ದೃಶ್ಯ ಗಮನಿಸ್ತಾ ಇದ್ರೆ ಒಬ್ಬನೇ ಇರ್ತಾನೆ ಯಾರು ಬರಲ್ವಾ ಅಂತ ಹೇಳಿ ನೋಡ್ಕೊಂಡು ಗರ್ಭಗುಡಿಗೆ ಹೋಗಿ ಕಳತನ ಮಾಡ್ತಾನೆ ಅಂತಂದ್ರೆ ಇನ್ನೆಂತ ಖತರ್ನಾಕ್ ಇರಬೇಡ ಕನಿಕಾ ಪರಮೇಶ್ವರಿ ದೇವಸ್ಥಾನ ಒಂದೇನಾ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿಯೂ ಈತ ಕದ್ದಿದಾನ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡ್ತೀವಿ ಆತ ಕಳ್ಳತನ ಮಾಡಿರುವಂತ ದೃಶ್ಯಗಳನ್ನು ಗಮನಿಸುತ್ತಾ ಇದೀವಿ ಭಕ್ತರ ಸೋಗಿನಲ್ಲಿ ಹೋಗಿ ಕಳ್ಳತನ ಮಾಡೋದು ಮಾಸ್ಕ್ ಹಾಕೊಂಡಿದ್ದಾನೆ ಮಾಸ್ಕ್ ಹಾಕೊಂಡು ಯಾರು ಇಲ್ಲದೆ ಕದ್ದು ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಆ ಕಲ್ಲೇಶ ಅಂದುಕೊಂಡಿದ್ದಾನೆ ಆದರೆ ಆತ ಕಳ್ಳತನ ಮಾಡಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಬಹಳ ಸ್ಪಷ್ಟವಾಗಿ ಸೆರೆ ಆಗಿದೆ ಬಂದಿದ್ದ ಆರೋಪಿ ಕಲ್ಲೇಶನನ್ನ ಕೂಡ ನಾವು ಗಮನಿಸುತ್ತಾ ಇದೀವಿ ಈತ ನೋಡೋದಕ್ಕೆ ಇಂತ ಒಬ್ಬ ಖತರ್ನಾಕ್ ಕಳ್ಳ ರೀತಿ ಕಾಣಿಸ್ತೆ ಹೋದ್ರು ಏನೋ ಸ್ವಲ್ಪ ಮುಗ್ದಾ ಇದ್ದಾನೆ ಅಂತ ಅಂದುಕೊಂಡ್ರೆ ಮಾಡುವಂತ ಕೆಲಸ ನೋಡಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ 130 ಗ್ರಾಂ ದೇವರ ಆಭರಣವನ್ನ ಕದ್ದು ಈತ ಸಿಕ್ಕು ಬಿದ್ದಿದ್ದಾನೆ ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ದೃಶ್ಯ ಸೆರೆ ಆಗಿದೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಆತ ಕಳ್ಳತನ ಮಾಡಿರೋದನ್ನ ಕೂಡ ಗಮನಿಸ್ತಾ ಇದೀವಿ ಗರ್ಭಗುಡಿಗೆ ಹೆಂಗ ಮೆತ್ತಗೆ ಹೋಗಿ ಕನ್ನ ಹಾಕ್ತಾನೆ ನಿಜಕ್ಕೂ ಖತರ್ನಾಕ್ ಕಳ್ಳ ಈತ ಅಂದ್ರೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ಒಂದೇನಾ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿಯೂ ಕೂಡ ಈತ ಕಳ್ಳತನ ಮಾಡಿದಾನ ಪೊಲೀಸರ ಒಂದು ವಿಚಾರಣೆ ವೇಳೆ ಏನೆಲ್ಲ ವಿಚಾರಗಳು ಹೊರಗಡೆ ಬಂದಿದೆ ಶಿವಕುಮಾರ್ ಜನವಿ ಬಂಧಿತ ಆರೋಪಿ ಕಲೇಶ್ ಏನಿದನ ಇತ ಮೂಲತಃ ಬೆಂಗಳೂರಿನ ಎಡೂರಿನ ನಿವಾಸಿ ಇತ ಅಬಿಚುಲ್ ಅಫೆಂಡರ್ ಅಂದ್ರೆ ಪುನರಾವರ್ತಿತ ಅಪರಾಧಿ ಇದುವರೆಗೂ ಕೂಡ 4 ಬಾರಿ ದೇವಾಲಯಗಳಲ್ಲಿ ಕಳ್ಳತನ ಮಾಡಿದಾನೆ ಬೆಂಗಳೂರಿನ ಶ್ರೀರಾಮಪುರದ ದುರ್ಗಾ ಪರಮೇ ಕನಿಕಾ ಪರಮೇಶ್ವರಿ ದೇವಾಲಯ ಸೇರಿದಂತೆ ಬೆಂಗಳೂರಿನ ಹೆಣ್ಣೂರು ಕೆಪಿ ಅಗ್ರಹಾರ ಹಾಗೂ ಶ್ರೀರಾಮಪುರದಲ್ಲಿ ಈತನ ವಿರುದ್ಧ ಹಳೆ ಕಳವು ಪ್ರಕರಣಗಳು ದಾಖಲಾಗಿರುವಂತದ್ದು ಆರೋಪಿಯ ವಿಶೇಷತೆ ಏನಂದ್ರೆ ಈತ ಎಲ್ಲವೂ ಕೂಡ ದೇವಾಲಯಗಳ ಹುಂಡಿಯನ್ನ ಕದಿಯುವಂತದ್ದು ದೇವರ ವಿಗ್ರಹ ಮೇಲಿರುವಂತ ಚಿನ್ನಾಭರಣಗಳನ್ನ ಕದಿರುವಂತ ಪ್ರಕರಣಗಳಲ್ಲೇ ಹಿಂದೆ ಕೂಡ ಭಾಗಿಯಾಗಿದೆ ಅಂತ ಅದರಂತೆ ಸದ್ಯ ಏನು ಆರೋಪಿ ಶ್ರೀರಾಮಪುರದ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ 130 ಗ್ರಾಂ ದೇವರ ಚಿನ್ನಾಭರಣವನ್ನು ಎಗರಿಸಿದ್ದಾನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶ್ರೀರಾಮಪುರ ಪೊಲೀಸರು ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಮಾಡುತ್ತಿರುವಂತದ್ದು ಸದ್ಯ ಆರೋಪಿಯ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು ಆರೋಪಿ ಕೇವಲ ಶ್ರೀರಾಮಪುರ ವ್ಯಾಪ್ತಿನಲ್ಲಿ ಮಾತ್ರ ಕೈಚಳಕ ತೋರಿಸಿಲ್ಲ ಹಿಂದೆ ಹೆಣ್ಣೂರು ಕೆಪಿ ಅಗ್ರಹಾರ ವಿಜಯನಗರ ವ್ಯಾಪ್ತಿಯಲ್ಲೂ ಕೂಡ ಕಳ್ಳತನ ಪ್ರಕರಣಗಳು ದಾಖಲು ಮಾಡಿದ್ದಾನೆ ಜೊತೆಯಲ್ಲಿ ಆರೋಪಿ ದೇವಾಲಯಗಳ ಹುಂಡಿಯನ್ನು ಒಡೆಯುವಂತದ್ದು ಅದರಲ್ಲಿ ಆರೋಪಿ ದೇವಾಲಯದ ಬಾಗಿಲನ್ನ ಮುರಿದು ಒಳಗಡೆ ಬರೋದಿಲ್ಲ ಪೂಜೆಯನ್ನ ಮಾಡಿಸುವ ನೆಪದಲ್ಲಿ ದೇವಾಲಯದ ಒಳಗಡೆ ಬರ್ತಾನೆ ಅದು ಕೂಡ ಅರ್ಲಿ ಮಾರ್ನಿಂಗ್ ಆರೋಪಿ ಎಂಟ್ರಿಯನ್ನ ಕೊಡುವಂತದ್ದು ಯಾವಾಗ ಬೆಳಗಿನ ಜಾವ ದೇವಾಲಯಗಳನ್ನ ಓಪನ್ ಮಾಡಿ ದೇವಾಲಯಗಳನ್ನ ಶುಚಿಯನ್ನ ಮಾಡುವಂತ ಕೆಲಸವನ್ನ ಅರ್ಚಕರು ಮಾಡುತ್ತಿರ್ತಾರೆ ಆಗ ಬಂದು ಆರೋಪಿ ನೇರವಾಗಿ ಅರ್ಚಕರ ಬಳಿ ಮಾತಿಗೆ ಇಳಿಯುವಂತದ್ದು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನನಗೆ ಈ ರೀತಿಯಾದಂತ ಸಮಸ್ಯೆ ಇದೆ ನೀವು ಪೂಜೆಯನ್ನ ಮಾಡಿ ನನಗೆ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಆರೋಪಿ ದೊಡ್ಡ ಬಿಸಿನೆಸ್ ಮ್ಯಾನ್ ಅಥವಾ ದೊಡ್ಡ ಶ್ರೀಮಂತನಂತೆ ಬಿಲ್ಡ್ ಅಪ್ ಅನ್ನು ಕೊಡುವಂತದ್ದು ಅದರಂತೆ ಆರೋಪಿಯ ಮಾತನ್ನ ನಂಬಿಕೊಂಡು ಅರ್ಚಕರು ಕುಳಿತುಕೊಳ್ಳಿ ಇವಾಗ ತಾನೆ ದೇವಸ್ಥಾನ ಓಪನ್ ಅನ್ನು ಮಾಡಿದೀವಿ ನಿಮಗೆ ಪೂಜೆಯನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾವಾಗ ಅರ್ಚಕರು ಹೇಳಿ ಮುಖ್ಯ ದ್ವಾರದ ಬಳಿ ಹೋಗಿ ಪೂಜೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಆಗ ಆರೋಪಿ ಏಕಾಏಕಿ ದೇವಾಲಯದ ಒಳಗಡೆ ಎಂಟ್ರಿಯನ್ನ ಕೊಡ್ತಾನೆ ಜೊತೆಗೆ ದೇವರ ಕೊನೆಗೂ ಕೂಡ ಆರೋಪಿ ಎಂಟ್ರಿಯನ್ನ ಕೊಟ್ಟು ದೇವರ ಮೈಮೇಲೆ ಇರುವಂತ ಚಿನ್ನಾಭರಣಗಳನ್ನು ಕದ್ದೊಯ್ತಿದ್ದಂತದ್ದು ಜನವಿ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ